ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ನಿಖಿಲ್ ಕುಮಾರಸ್ವಾಮಿ ಹಾಗೂ ರೇವತಿ ಈ ದಂಪತಿಗಳಿಗೆ ಒಂದು ಮುದ್ದಾದ ಗಂಡು ಮಗು ಜನಿಸಿರುತ್ತೆ. ಆ ಮಗುವಿನ ನಾಮಕರಣ ಇಂದು ಬೆಂಗಳೂರಿನ ಜೆಪಿ ನಗರದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಾಸ್ತ್ರೋಕ್ತವಾಗಿ ಅದ್ದೂರಿಯಾಗಿ ಈ ಸಮಾರಂಭ ನಡೆದಿದೆ. ಈ ಸಮಾರಂಭಕ್ಕೆ ಹಲವು ಗಣ್ಯಾತಿ ಗಣ್ಯರು ಬಂದು ಮಗುವಿಗೆ ಶುಭವನ್ನು ಹಾರೈಸಿದ್ದಾರೆ. ದೇವೇಗೌಡರ ಮರಿಮೊಮ್ಮಗ, ದೊಡ್ಡಗೌಡರ ಈ ಮರಿಮೊಮ್ಮಗ ತಮ್ಮ ತಾತನ ಜೊತೆ ಕನಕ ಅಭಿಷೇಕವನ್ನು ಕೂಡ ಮಾಡಿಸ್ಕೊಂಡಿರ್ತಾರೆ. ಈ ಒಂದು ಸಮಾರಂಭಕ್ಕೆ ಕುಟುಂಬಸ್ಥರಿಗೆ ಹಾಗೂ ಗಣ್ಯಾತಿ ಗಣ್ಯರಿಗೆ ಮಾತ್ರ ಪ್ರವೇಶ ಇತ್ತು. ಈ ಸಂದರ್ಭದಲ್ಲಿ ಹಲವು ಗಣ್ಯಾತಿ ಗಣ್ಯರು ಹಾಗೂ ವಿಐಪಿಸ್ ಹಾಗೂ ಕುಟುಂಬಸ್ಥರು ಬಂದು ಮಗುವಿಗೆ ಶುಭವನ್ನು ಹಾರೈಸಿದ್ದಾರೆ. ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಈ ಸಮಾರಂಭಕ್ಕೆ ಭಾಗವಹಿಸಿ ಮಗುವಿಗೆ ಚಿನ್ನದ ಒಡವೆ ಬಂಗಾರ ಬಳೆಗಳನ್ನು ಕೊಟ್ಟಿರ್ತಾರೆ. ಈ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ವೀಕ್ಷಕರೇ, ನೀವೆಲ್ಲರೂ ನಿಖಿಲ್ ಕುಮಾರಸ್ವಾಮಿ ಹಾಗೂ ರೇವತಿ ದಂಪತಿಯ ಮಗನಾದಂಥ ಅವನ್ ದೇವ್ ಇವನಿಗೆ ಶುಭವನ್ನು ಹಾರೈಸಿ, ಅವನ್ ಅಂದರೆ ವಿಷ್ಣು ಹಾಗೂ ಗಣೇಶ ಅಂತ ದೇವರಗಳ ನಾಮವನ್ನು ಆಧರಿಸಿ ಈ ಒಂದು ಹೆಸರನ್ನು ರೇವತಿಯವರೇ ಇಟ್ಟಿರ್ತಾರೆ. ಮೀಡಿಯಾದ ಜೊತೆ ತುಂಬನೇ ಖುಷಿಯಾಗಿ ನಮ್ಮ ಮಗನ ಭವಿಷ್ಯ ಚೆನ್ನಾಗಿರಲಿ ಹಾಗೂ ಅವನು ಒಳ್ಳೆ ಪ್ರಜೆಯಾಗಿದ್ದರೆ ಸಾಕು ಅಂತ ಈ ದಂಪತಿಗಳು ಮಗನಿಗೆ ಶುಭವನ್ನು ಹಾರೈಸಿದ್ದಾರೆ. ವೀಕ್ಷಕರೇ, ನೀವು ಈ ಮಗುವಿಗೆ ಶುಭವನ್ನು ಹಾರೈಸೋದಾದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ಹಾಗೂ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.